ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಉತ್ತರ ಕರ್ನಾಟಕದ ಫೇಮಸ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಏನು ನೋಡ್ತಾ ಇದ್ದೀರಾ ನೀವು, ಇದನ್ನು ಕಾರ್ಚಿಕಾಯಿ ಅಂತ ಕರೀತಾರೆ. ಇದು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಹಾಗೆ ಈ ಗದ್ದೆಗಳಲ್ಲಿ ಹಾಗೇ ಬೆಳ್ಕೊಂಡಿರುವಂಥ ಕರ್ಚಿಕಾಯಿ ಇದು. ಸೊ ಇದನ್ನು ಮಾರ್ಕೆಟ್ಗಳಲ್ಲಿ ತಂದು ಮಾರ್ತಾರೆ. ಸೊ ಈ ರೀತಿಯಾಗಿ ಇರುತ್ತೆ ಕರ್ಚಿಕಾಯಿ. ಇದು ಸ್ವಲ್ಪ ಹಿಂದ್ಗಡೆ ಮುಂದ್ಗಡೆ ಒಂಚೂರು ತೊಟ್ಟು ಟೈಪ್ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರಿನಂಶ ಹೋಗೋವರೆಗೂ ಹಾಗೆ ಹುರ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ನೀವು ತುಪ್ಪ ಆದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು. ಸೊ ಕರ್ಚಿಕಾಯಿ ಸುಲಭವಾಗಿ ಎಲ್ಲೂ ಸಿಗಲ್ಲ. ಈ ಮಳೆಗಾಲದಲ್ಲಂತ ಸ್ವಲ್ಪ ಸಿಗುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇದು ಸಿಗೋದು. ಹಾಗೆ ಒಂದು ಅರ್ಧ ಹುರ್ಕೊಂಡಾದಮೇಲೆ ಇದಕ್ಕೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ನಾನು ಸೇರಿಸ್ಕೊಂಡಿದ್ದೀನಿ. ಅರ್ಧ ಹುರಿದಾದ್ಮೇಲೆ ಸೇರಿಸ್ಕೊಳ್ಳಬಹುದು, ಅಥವಾ ನೀವು ಫುಲ್ ಕಂಪ್ಲೀಟಾಗಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡು ಆದಮೇಲೂ ಈ ಥರ ಒಗ್ಗರಣೆ ಹಾಕೋಬೋದು. ಬಟ್ ಇಲ್ಲಿ ಸ್ವಲ್ಪ ಟೈಮಿಂಗ್ ಸೇವ್ ಆಗುತ್ತೆ ಅಂತ ಈ ರೀತಿ ಮಾಡ್ಕೋತಾ ಇರೋದು. ಮತ್ತೊಂದು 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ನೀವು ಆಯಿಲ್ನ ಹಾಕೋಬೋದು. ಇದಾದಮೇಲೆ ಇದಕ್ಕೆ ನೀವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ ಮಸಾಲೆ ಪೌಡ್ರು, ಅದು 1 ಟೇಬಲ್ಸ್ಪೂನು, ಹಾಗೆ ಒಂದು 1/2 ಟೇಬಲ್ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕರ್ಚಿಕಾಯಿ ಚೆನ್ನಾಗಿ ಹುರಿಬೇಕು, ಹಾಗೆ ನಾವು ಈರುಳ್ಳಿ ಎಲ್ಲ ಹಾಕಿರೋದು ಒಂದು 5-10 ನಿಮಿಷ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಹೀಗಾಗುತ್ತೆ, ಒಂದು 5-10 ನಿಮಿಷ ಆದಮೇಲೆ ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಾದಮೇಲೆ ಇದಕ್ಕೆ ಹುಳಿಗೆ ಎಷ್ಟು ಬೇಕು ನೋಡಿಕೊಂಡು ಒಂಚೂರು ಲೆಮನ್ನ ಸ್ಕ್ವೀಸ್ ಮಾಡ್ಕೋತಾ ಇರೋದು, ಹಾಗೆ ಒಂಚೂರು ಶುಗರ್ನ ಆ್ಯಡ್ ಮಾಡ್ಕೋತಾ ಇರೋದು. ಇದು ತುಂಬ ಚೆನ್ನಾಗಿರುತ್ತೆ, ಇದು ಸಿಗೋದೇ ಇಲ್ಲ, ರೇರು ಸಿಗೋದು. ಸಿಕ್ಕರೆ ನೀವು ತೊಗೊಂಬಂದು ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಇದು ರೊಟ್ಟಿ ಒಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನು. ಹಾಗೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿದರೆ ಆಯಿತು. ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡಬಾರ್ದು. ಸೊ ಈ ರೀತಿ ಆಗುತ್ತೆ, ಇದು ರೊಟ್ಟಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಿಗಾದರೂ ಸಿಕ್ಕರೆ ಇದು ಮಾರ್ಕೆಟಲ್ಲಿ ಕರ್ಚಿಕಾಯಿ ಅಂತ ಇದರ ಹೆಸರು, ತೊಗೊಂಡ್ಬಂದು ನೀವು ಒಂದ್ಸಲ ಟ್ರೈ ಮಾಡಿ. ರೊಟ್ಟಿ ಒಟ್ಟಿಗೆ, ಚಪಾತಿ ಒಟ್ಟಿಗೆ ಯಾವುದಕ್ಕಾದ್ರೂ ಇದು ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.